1968 ನಾನು ಕಲಾಮಂದ ಬೆಲ್ಲಿ ಕಲಿತಾ ಇದ್ದೀನಿ. ಸೊ ನಾನು ಮುಂಚಿಂದ ನಾನು ಡ್ರಾಯಿಂಗ್ ಎಲ್ಲ ಪೇಂಟಿಂಗ್ ಅನ್ನು ಮಾಡ್ತಾ ಇದ್ದೆ, ಡ್ರಾಯಿಂಗ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನನ್ನ ಕರೆತ್ರ ಒಳ್ಳೆಯದು ಅಂತಂದ್ಬಿಟ್ಟು ಆನ ಸುಬ್ರಾಯರ ಹತ್ರ ಬಂದು ಸೇರಿಕೊಂಡೆ. ಆನ ಸುಬ್ರಾಯರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಕಲರ್ ಸ್ಕೀಮು ಇದ್ರ ಬಗ್ಗೆ ಎಲ್ಲ ತುಂಬ ಹೇಳೋದು, ರಿಯಾಲಿಸ್ಟಿಕ್ ಅಪ್ರೋಚು, ಕಲರ್ ಸ್ಕೀಮು, ಲ್ಯಾಂಡ್ಸ್ಕೇಪ್ ಮಾಡೋದು, ಆಮೇಲೆ ಸ್ಟಿಲ್ ಲೈಫ್ ಮಾಡೋದು, ಆಮೇಲೆ ಪರ್ಸ್ಪೆಕ್ಟಿವ್ ಅಷ್ಟೇ. ಪರ್ಸ್ಪೆಕ್ಟಿವ್ ತುಂಬ ಮ್ಯಾಗ್ನಮಸ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ಹೇಳ್ಕೊಳ್ಬೋದು. ಅದು ನೋಡೋ ರೀತಿ ಲ್ಯಾಂಡ್ಸ್ಕೇಪ್ ಹೋದಾಗ ಯಾವ ರೀತಿ ನೋಡಬೇಕು, ಪರ್ಸ್ಪೆಕ್ಟಿವ್ ವ್ಯೂ ಹೇಗೆ ಹೋಗುತ್ತೆ, ಆಮೇಲೆ ಯಾವ್ಯಾವ ಕಲರ್ ಎಲ್ಲೆಲ್ಲಿ ಡಿಮಿನಿಷ್ ಆಗುತ್ತೆ ಅದೆಲ್ಲ ಇವತ್ತಿನ ದಿನಗೂ ನಮಗೆ ಅದು ಮಾಡೋಕೆ ಕೂತಾಗ ತಕ್ಷಣ ಅದೇ ಜ್ಞಾಪಕ ಬರುತ್ತೆ, ಹಾಗೆ ಮಾಡ್ತಿದ್ದೀನಿ ನಾನು.